ಅದಕ್ಕೆ ಮಹಾನ್ ಬುದ್ಧಿವಂತ ಪಾಪ, ಅವನಿಗೆ ಅದನ್ನು ತಿಳುವಳಿಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅವನಿಗೆ ಕಾಮನ್ ಸೆನ್ಸ್ ಅನ್ನೋದು ಇದ್ದರೆ, ಬಹುಶಃ ಅವನ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ, ಬಟ್ ಅಷ್ಟು ಮಟ್ಟದ ಯೋಚನೆ ಮಾಡಿ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕೊಡಲಿ ಪಾಪ, ಅವನು ಸೋತೇ ಇಲ್ಲ ಅಂತ ಕಾಣುತ್ತೆ. ಇವತ್ತಿನ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಅಂತ ತಿಳ್ಕೊಂಡಿದ್ದು ಗೊತ್ತಿಲ್ಲ ನನಗೆ, ಅದು ಮಾಹಿತಿ ಇಲ್ಲ ನನ್ನ ಹತ್ರ. ಚಿಕ್ಕಬಳ್ಳಾಪುರದ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ಆಗಿರೋ ಅಭ್ಯರ್ಥಿ, ಮುಖ್ಯಮಂತ್ರಿ ಆಗಿರೋರು ಎಷ್ಟು ಅಂತದಲ್ಲಿ ಸೋತರು ಗೊತ್ತಿಲ್ಲ. ಒಂದು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಯಾರು ಸೋತರು ಗೊತ್ತಿಲ್ಲ. ಸೋತರಲ್ಲಾದರೂ ರಿಜೆಕ್ಟೆಡ್ ಅಂತ ಪ್ರಜಾಪ್ರಭುತ್ವದಲ್ಲಿ ಒಂದು ಲೈನ್ ರೆಸೊಲ್ಯೂಷನ್ ಪಾರ್ಲಿಮೆಂಟಲ್ಲಿ ಮಾಡಿಸ್ತಿದ್ರೆ ಅದು ಒಂಥರ ಚೆನ್ನಾಗಿತ್ತು ಅನ್ನೋದು ಕಾಣುತ್ತೆ. ನಾವು